ನಾವು ನಿಮ್ಮ ದುಡ್ಡನ್ನ ಒಂದೇ ವರ್ಷದಲ್ಲಿ ಡಬಲ್ ಮಾಡಿ ಕೊಡ್ತೇವೆ. ನಮ್ಮಲ್ಲಿಗೆ ಬನ್ನಿ, ನಾವು ಶೇಕಡ 15ರಷ್ಟು ಬಡ್ಡಿ ಕೊಡ್ತೀವಿ. ಇಂಥ ಮಾತುಗಳನ್ನ ನೀವು ಕೇಳಿರ್ತೀರಿ, ಆದರೆ ಅವರು ತೋರಿಸಿದ ಗಂಟಿನ ಆಸೆಗೆ ಮರುಳಾಗಿ ನೀವು ಅಲ್ಲಿ ಇಲ್ಲಿ ಉಳಿತಾಯ ಅಥವಾ ಹೂಡಿಕೆ ಮಾಡೋಕೆ ಹೋದ್ರೋ ಲಾಭ ಬಿಡಿ, ಹಾಕಿದ ದುಡ್ಡು ಕಳ್ಕೊಳ್ಳೋದು ಗ್ಯಾರಂಟಿ. ಹಾಗಾದ್ರೆ ಸಣ್ಣ ಹೂಡಿಕೆ ಮಾಡಿ ದೊಡ್ಡ ಮೊತ್ತ ರಿಟರ್ನ್ಸ್ ಪಡೆಯೋದಕ್ಕೆ ತುಂಬಾ ಸೇಫ್ ಅಂಡ್ ಬೆಸ್ಟ್ ಹೂಡಿಕೆ ಯಾವುದು ಅಂತ ಯೋಚಿಸ್ತಿದ್ದೀರಾ? ನಾವು ಹೇಳ್ತೀವಿ ಕೇಳಿ. ಸರ್ಕಾರದ ಯೋಜನೆಯಾಗಿರುವ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ ಪಿಪಿಎಫ್ ಎಲ್ಲಕ್ಕಿಂತ ಸೂಪರ್. ಷೇರು, ಮ್ಯೂಚುವಲ್ ಫಂಡ್, ರಾಷ್ಟ್ರೀಯ ಪಿಂಚಣಿ ಯೋಜನೆ, ಹೀಗೆ ಹತ್ತಾರು ಹೊಸ ಮಾದರಿ ಹೂಡಿಕೆಗಳ ನಡುವೆಯೂ ಪಿಪಿಎಫ್ ಹೆಚ್ಚು ಪ್ರಸ್ತುತ ಅನ್ನಿಸುವಂತಹ ಹೂಡಿಕೆಯಾಗಿ ಗಮನ ಸೆಳೆಯುತ್ತಿದೆ. ಇದಕ್ಕೆ ಸರ್ಕಾರಿ ನೌಕರ ಆಗಿರಬೇಕು ಅಥವಾ ಖಾಸಗಿ ಉದ್ಯೋಗಿ ಆಗಿರಬೇಕು ಅನ್ನುವ ಯಾವುದೇ ರೂಲ್ಸ್ ಇಲ್ಲ. ನಮ್ಮ ದೇಶದ ಪ್ರಜೆಯಾಗಿದ್ರೆ ಸಾಕು, ಯಾರು ಬೇಕಾದರೂ ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಇನ್ನು ಇದರಲ್ಲಿ ಎಷ್ಟು ಬಡ್ಡಿ ಸಿಗ್ತದೆ, ರಿಟರ್ನ್ಸ್ ಎಷ್ಟು ಬರುತ್ತದೆ, ಎಷ್ಟು ಸಾಲ ಸಿಗ್ತದೆ, ತೆರಿಗೆ ವಿನಾಯಿತಿ ಎಷ್ಟು, ಈ ಎಲ್ಲ ಬೆನಿಫಿಟ್ಗಳ ಬಗ್ಗೆ ನೀವು ಕಂಪ್ಲೀಟ್ ತಿಳ್ಕೊಂಡ್ರೆ ಇವತ್ತೇ ಹೋಗಿ ಪಿಪಿಎಫ್ ಅಕೌಂಟ್ ಓಪನ್ ಮಾಡ್ತೀರಿ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ತಿಳಿಸುವುದಕ್ಕಾಗಿಯೇ ಫ್ರೀಡಮ್ ಆ್ಯಪ್ನ ರಿಸರ್ಚ್ ಟೀಮ್ ಪಿಪಿಎಫ್ ಬಗ್ಗೆ ಎ ಟು ಝಡ್ ಮಾಹಿತಿ ಇರುವ ಈ ಕೋರ್ಸ್ ಸಿದ್ಧಪಡಿಸಿದೆ. ಈ ಕೋರ್ಸ್ನಲ್ಲಿ ನೀವು ಏನೇನು ವಿಚಾರಗಳನ್ನು ತಿಳ್ಕೋತೀರಿ ಅಂದರೆ, ಕೋರ್ಸ್ನ ಪರಿಚಯ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅರ್ಹತೆ, ಪಿಪಿಎಫ್ ಖಾತೆಯನ್ನು ತೆರೆಯುವುದು ಹೇಗೆ, ಪಿಪಿಎಫ್ ವೈಶಿಷ್ಟ್ಯತೆ, ಪಿಪಿಎಫ್ ಹೂಡಿಕೆಯಿಂದ 50 ಲಕ್ಷ ಗಳಿಸೋದು ಹೇಗೆ, ಪಿಪಿಎಫ್ ತೆರಿಗೆ ಲಾಭಗಳು, ಪಿಪಿಎಫ್ ವಿತ್ಡ್ರಾವಲ್ ಪ್ರಕ್ರಿಯೆ, ಸವಾಲುಗಳು, ಸಾಲ ಪಡೆಯೋದು ಹೇಗೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಕೋರ್ಸ್ನ ಸಾರಾಂಶ, ಇಷ್ಟು ವಿಚಾರಗಳನ್ನು ನೀವು ಡೀಟೇಲ್ ಆಗಿ ಇಲ್ಲಿ ಕಲಿಯಲಿದ್ದೀರಿ. ಈ ಕೋರ್ಸ್ ಪೂರ್ತಿ ನೋಡಿದ ಮೇಲೆ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇನ್ಯಾಕೆ ತಡ, ಈಗಲೇ ಪಿಪಿಎಫ್ ಅಕೌಂಟ್ ಓಪನ್ ಮಾಡಿ ಹೂಡಿಕೆ ಆರಂಭಿಸಿ. ಆಲ್ ದಿ ಬೆಸ್ಟ್. ಇನ್ಯಾಕೆ ತಡ, ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪಿಪಿಎಫ್ ತಿಂಗಳಿಗೆ 8,000 ಹೂಡಿಕೆ ಮಾಡಿ 26 ಲಕ್ಷ ಪಡೆಯಿರಿ ಮತ್ತು ಶೂನ್ಯ ತೆರಿಗೆ ಪಾವತಿಸಿ ಕೋರ್ಸ್ ನೋಡಿ. ನಂತರ ಪಿಪಿಎಫ್ ಅಕೌಂಟ್ ಓಪನ್ ಮಾಡಿ ಹೂಡಿಕೆ ಆರಂಭಿಸಿ. ಆಲ್ ದಿ ಬೆಸ್ಟ್.